ಇಲ್ಲ ಸರ್, ಆ ಥರ ಏನೂ ಇಲ್ಲ. ಯಾವುದೇ ಡಿಸಿಷನ್ ರಿಗ್ರೆಟ್ ಮಾಡೋದಾಗ್ಲಿ ಏನೂ ಇಲ್ಲ. ನಾನು ಚಂದನ್ ಜೊತೆ ಒಳ್ಳೊಳ್ಳೆ ಮೆಮೊರೀಸ್ ಕೂಡ ಇದೆ, ಅದಂತೂ ನಾನು ಸುಳ್ಳಂತ ಹೇಳೋಕ್ಕಾಗಲ್ಲ. ಈ ಡಿಸಿಷನ್ ಪ್ಯೂರ್ಲಿ ಬಿಕಾಸ್ ಕಂಪ್ಯಾಟಬಿಲಿಟಿ ಇಲ್ಲ. ಬಟ್ ಆದರೆ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಕೂಡ. ಇವಾಗಲೂ ಕೂಡ ನಾನು ಚಂದನ್ನ ಬಿಟ್ಟು ಹೋಗ್ಬೇಕು ಅಂತ ಡಿಸಿಷನ್ ಮಾಡಿಲ್ಲ, ಅಂದರೆ ಇನಿಷಿಯೇಟ್ ಮಾಡಿಲ್ಲ, ಅಥವಾ ಚಂದನ್ ನನ್ನ ಹತ್ರ ಇನಿಷಿಯೇಟ್ ಆ ಥರ ಏನೂ ಇಲ್ಲ. ನಾವಿಬ್ರು ಕೂತ್ಕೊಂಡು ದಿನ ಇವಾಗ ನಾವೇನಾದ್ರು ಕಾನ್ಫ್ಲಿಕ್ಟ್ಸ್ ಮಾಡ್ತು ಅಂದ್ರೆ ಒಬ್ರ ಮೇಲೆ ಒಬ್ರು ಹೋಗ್ತಾ ಹೋಗ್ತಾ ಎನಿಮಿಟಿ ಬಿಲ್ಡ್ ಆಗತ್ತೆ. ಬಟ್ ಇವಾಗ ನಾವು ಒಳ್ಳೆ ರೀತಿಲಿ ಒಬ್ರನ್ನೊಬ್ರನ್ನ ಕೆರಿಯರ್ನ ಸಪೋರ್ಟ್ ಮಾಡ್ಕೊಂಡು ಗ್ರೋತ್ ಮಾಡ್ಕೊಂಡು ಹಾಗೆ ಇರ್ತೀವಿ. ಚಂದನ್ ನಾನ್ ಸಪೋರ್ಟ್ ಮಾಡ್ತೀನಿ, ಅವ್ರು ನನಗ್ ಸಪೋರ್ಟ್ ಮಾಡ್ತಾರೆ, ಯಾವುದೇ ತರ ಅವಾಗ ಅದೊಂದು ರಿಗ್ರೆಟ್ ಮಾಡ್ಕೊಂಡು ಅಯ್ಯೋ ಇನ್ನೂ ಬೆಳಿಬೋದಿತ್ತು ಆ ತರ ಏನು ಇಲ್ಲ. ನಾನು ಅವಾಗ್ಲೇ ಹೇಳ್ದಂಗೆ ನಿಂಗೆ ಏನಾದ್ರು ಟ್ಯಾಲೆಂಟ್ ಇದ್ರೆ ನಿಮ್ಗೆ ಆಪರ್ಚುನಿಟೀಸ್ ಅದಾಗೆ ಅದೇ ಉಟ್ಕೊಂಡು ಬರುತ್ತೆ. ಎಷ್ಟೊಂದು ಜನ ಇಂಡಸ್ಟ್ರಿಲಿ ಮದುವೆ ಆಗಿರೋರು ಇದ್ದಾರೆ, ಅವರೆಲ್ಲ ಅವ್ರ ಕೆರಿಯರ್ ಅಲ್ಲಿ ಎಷ್ಟೊಂದು ಜನ ಗ್ರೋತ್ ನೋಡಿದ್ದಾರೆ, ನೋಡ್ತಾ ಇದ್ದಾರೆ. ಮದುವೆ ಆಗಿದ್ದು ಬಿಡೋದು ಬಿಟ್ಟನೆ ಸಿಂಗಲ್ ಆಗಿದ್ರೇ ಕೆರಿಯರ್ ಗ್ರೋತ್ ಅದೆಲ್ಲ ನಾನು ಅದನ್ನ ನಂಬಲ್ಲ. ಸೊ ನಾವಿಬ್ರು ಏನ್ ಡಿಸಿಷನ್ ತಗೊಂಡಿದೀವಿ ಅದ್ರ ಮೇಲೆ ಯಾವ್ದು ಆ ಡಿಸಿಷನ್ ಅವತ್ತಾಗಿದ್ದು ಏನು ರಿಗ್ರೆಟ್ ಇಲ್ಲ. ಇದು ಕೂಡ ಏನು ರಿಗ್ರೆಟ್ ಮಾಡ್ತಿಲ್ಲ. ಏನು ಪ್ರಾಬಬ್ಲಿ ಏನು ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಹೋಗಿದ್ ಇದ್ರೆ ಆತರ ಏನು ಆಗಿಲ್ಲ. ಅದಕ್ಕೆ ನೀನ್ ಅಂತಿದ್ರ ನಂಗೆ ಹೆಂಗೆ ನೀವು ಖುಷಿಯಾಗಿ ಹೋದ್ರಿ ಅಂದ್ರೆ, ಯಾಕಂದ್ರೆ ನಾವು ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ನಾವು ಅಷ್ಟು ಮೆಚ್ಯೂರ್ ಆಗಿ ಡಿಸಿಷನ್ ತಗೊಂಡಿದ್ದೀವಿ. ಪ್ರಾಬಬ್ಲಿ ಅದಕ್ಕೇನೆ ನಾವು ಹಾಗೆ ಇದ್ ಹೋಗಿರ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.